ಓಕೆ ಥ್ಯಾಂಕ್ ಯು. ಅವೆಲ್ಲ ಪ್ರಸ್ತುತ ಅವರೇ ಅವರೇ ಅವರ ನಾಯಕತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತೇವೆ. ಅದು ವರಿಷ್ಠ ಮಂಡಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಏನು ತಪ್ಪೇನು ಅವರು? ನಾನಿಡ್ತೀನಿ ಅಲ್ಲ, ನಾನಿಡ್ತೀನಿ, ನಾನು ಒಬ್ಬ ದೇಶಭಕ್ತ, ನಾನು ಇಡ್ತೀನಿ. ತಪ್ಪೇನು ಇಡಬೇಕು? ಪ್ರತಿಯೊಬ್ಬರೂ ದೇಶಭಕ್ತರು, ಅದನ್ನೇ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಯಾರ ಫೋಟೋ ಇಟ್ಟರು ತಪ್ಪಲ್ಲ. ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಪುಣ್ಯಾತ್ಮ ಇಲ್ಲ ಇಲ್ಲ, ಗಾಂಧೀಜಿ ಅವ್ರದ್ದು ಇಡಬೇಕು ತಪ್ಪೇನಿಲ್ಲ, ಅಂಬೇಡ್ಕರ್ ಅವ್ರದ್ದು ಇಡಬೇಕು ತಪ್ಪೇನಿಲ್ಲ, ಅವರೆಲ್ಲ ಸ್ವತಂತ್ರ ಅಲ್ಲ. ಈಗ ಅಲ್ಲ ಅಲ್ಲ, ಈಗ ಮಹಾತ್ಮ ಗಾಂಧೀಜಿ ಅವರು ಸ್ವತಂತ್ರಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರು, ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಿರ್ತಕ್ಕಂಥವ್ರು, ಅದೇನು ತಪ್ಪೇನಾಗೋದಿಲ್ಲ. ಅದು ಅವರ ಭಾವನೆಗೆ ಬಿಟ್ಟಕ್ಕಂಥ ವಿಚಾರ, ನಾವು ಬಿಡ್ತೀವಿ. ಥ್ಯಾಂಕ್ ಯು ಸರ್. ಯಾರು ಈಗ? ಒಂದು ನಿಮಿಷ ನೋಡಿ, ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಪ್ರಬುದ್ಧ ವಾತಾವರಣ ಇದೆ. ಕರ್ನಾಟಕ ಒಂದು ಶಾಂತಿಪ್ರಿಯ ರಾಜ್ಯ, ಅದಾಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಹೇಳಿದ್ದಾರೆ. ಆ ರೀತಿ ಆಗೋದಿಲ್ಲ, ನಾವೆಲ್ಲ ಶಾಂತಿಪ್ರಿಯರು. ಆಮೇಲೆ ಕರ್ನಾಟಕ ಜನ ರೊಚ್ಚಿಗೆದ್ರೆ ಬೇರೆ ವಿಚಾರಗಳಲ್ಲಿ, ನಮಗೆ ಕಾವೇರಿ ನೀರಿನ ವಿಚಾರದಲ್ಲಿ, ಯಾವುದೋ ಭೂಮಿ ಗಡಿ ವಿಚಾರದಲ್ಲಿ ದಂಗೆ ಇದ್ದಂಥ ಸಂದರ್ಭದಲ್ಲಿ ಶಾಂತಿಪ್ರಿಯರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಈ ರಾಜ್ಯದ ವಿಚಾರ ಬಂದಾಗ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಯ್ತದೆ.